ಶಾಲೆಗಳಂದ್ರನೇ ಸಾಕು ಅಲ್ಲಿಯ ಮುಖ್ಯೋಪಾಧ್ಯಾಯರು ಮೊದಲ ಗುರು ಇದ್ದಾಗೆ ಆ ಒಂದು ಶಾಲೆಯ ನಿರ್ವಹಣೆಗೆ ಅವರು ಆ ಶಾಲೆಯ ಮುಖ್ಯಸ್ಥರಿದ್ದ ಹಾಗೆ. ಆದರೆ ಈ ಶಾಲೆಯ ಮುಖ್ಯ ಗುರುಮಾತೆಯೇ ತನ್ನ ಗಂಡನನ್ನು ಅಡ್ಡದಾರಿಗೆ ಎಳೆಯುವಂತೆ ಮಾಡಿ 420 ಕೆಲಸವನ್ನು ಮಾಡೋದಕ್ಕೆ ಔತ್ತೇಜನ ನೀಡಿದ್ದಾಳೆ ಎಂದು ಗ್ರಾಮಸ್ಥರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು ವೀಕ್ಷಕರೇ, ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಮಾಡಿರುವ ಈ ಕೆಲಸಕ್ಕೆ ಇಡೀ ಗ್ರಾಮವೇ ಈಗ ಆಕ್ರೋಶಭರಿತವಾಗಿದೆ. ಏನು, ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಮೀನ್ಗಡ ಸರ್ಕಾರಿ ಕಸ್ತೂರಿಬಾ ಬಾಲಕಿಯರ ವಸತಿ ನಿಲಯಕ್ಕೆ ಮುಖ್ಯ ಗುರುಮಾತಿಯ ಗಂಡ ಪತಿರಾಯ ರಾಘವೇಂದ್ರ ಗೌಡ ವಸತಿ ನಿಲಯಕ್ಕೆ ಬರ್ತಾ ಇದ್ದಾನಂತೆ. ಯಾಕೆ ಆಕೆಯ ಗಂಡ ಅಲ್ಲಿಗೆ ಬರ್ತಾನೆ ಎಂದು ಶಾಲೆಯ ಮಕ್ಕಳು ಕೇಳಿದ್ದಾರೆ. ಇತ್ತ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದಾನೆ, ವಿದ್ಯಾರ್ಥಿನಿಯರಿಗೆ 420 ಗಂಡ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದಾನೆ ಎಂದು ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸ್ ಠಾಣೆ ಇಲ್ಲಿ ದೂರು ದಾಖಲು ಮಾಡಿದ್ರು ಕೂಡ ಯಾರೂ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿಲ್ಲ. ಮುಂದೆ ಅನಾಹುತ ಆದ ನಂತರ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬರ್ತಾರೇನೋ ಎಂಬುದು ಈಗ ಸಂಶಯ ವ್ಯಕ್ತವಾಗ್ತಾ ಇದೆ. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ವಿಚಾರಿಸಿದಾಗ ಶಿಕ್ಷಕಿ ಒಳ್ಳೆಯ ಕೆಲಸ ಮಾಡುವ ವ್ಯಕ್ತಿ ಇದ್ದಾರೆ, ಅವರು ಆ ರೀತಿ ಮಾಡೋದಿಲ್ಲ ಎಂದು, ಇಂಥ ಸಮಸ್ಯೆಗೆ ಏನೂ ಆಗೋದಿಲ್ಲ ಎಂದು ಉಡಾಫೆ ಉತ್ತರವನ್ನು ಕೂಡ ಇಲ್ಲಿಯ ಸ್ಥಳೀಯ ಬಿಇಒ ಅವರು ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಯಾರೂ ಕೂಡ ಕ್ಯಾರಿ ಅಂತ ಇಲ್ಲ. ಇತ್ತ ಶಿಕ್ಷಕಿ ಮನೀಷಿಕಾ ತನ್ನ ಗಂಡನನ್ನ ದಿನಾಲು ವಸತಿ ನಿಲಯಕ್ಕೆ ಕರೆದುಕೊಂಡು ಬರುವುದು ಈಗ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದೆ ಆಗುವ ಅನಾಹುತಗಳು ಎದುರಿಸಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಬ್ರು ಯಥೇಚ್ಛವಾಗಿ ಬಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಜರುಗಿಸ್ತೀನಿ, ನಿಮ್ಮ ಮೇಲೆ ಕೇಸು ದಾಖಲೆ ಮಾಡ್ತೀನಿ, ಮತ್ತೆ ನಿಮ್ಮ ಯಜಮಾನರು ಯಾಕೆ ಬರ್ತಾ ಇದಾರೆ ಅಂತ ಕೇಳಿದ್ರೆ ಅವರು ನನ್ನ ಗಂಡ ನಾನು ಕರ್ಕೊಂಡ್ಬರ್ತೀನಿ, ನನ್ನ ಅಧೋರಣೆಯನ್ನು ಮಾಡ್ತಾ ಇದ್ದಾರೆ, ಹಂಗಾಗಿ ರಾಘವೇಂದ್ರ ಗೌಡನನ್ನು ಕಾನೂನುಬದ್ಧವಾಗಿ ಶಿಕ್ಷೆಗೆ ಒಳಪಡಿಸಿ ಮತ್ತು ಮನೀಷಿಕಾ ಮೇಡಮ್ ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಈ ಗ್ರಾಮಸ್ಥರು ಒಂದು ಮತ್ತು ದೈಹಿಕ ಶಿಕ್ಷಣ ಇಲಾಖೆಗೆ ಮತ್ತು ಬಿಒ ಮತ್ತು ಡಿಡಿಪಿ ಅವರಿಗೆ ತಾವು ನಮ್ಮ ಅವಶ್ಯಕತೆ ಹಸ್ಬೆಂಡ್ ಅವರು ಮನೆಯಲ್ಲಿ ಇಟ್ಕೋಬೇಕು. ನಿಮಗೆ ವಿಷಯದಲ್ಲ ಅವತ್ತು ನಿಮಗೆ ರಜೆ ಹಾಕ್ಬೋದಿತ್ತು, ಅವ್ರು ಕರ್ಕೊಂಬರೋ ಅವಶ್ಯಕತೆ ಇದ್ದಿದ್ದಿಲ್ಲ. ಎಕ್ಸೋದಿಂದ ಕೆಲಸದಲ್ಲಿ ನೀವು ಅವ್ರನ್ನ ಕರ್ಕೊಂಡ್ಬರ್ಬೇಕು ಅಂತ ಉದ್ದೇಶ ಈಗ ನನ್ಗೆ ಅನಿವಾರ್ಯವಾಗಿ ಅವರನ್ನ ಕರ್ಕೊಂಡು ಬಂದು ಫುಡ್ ಅನ್ನ ಇಸ್ಕೊಂಡು ಹೋಗ್ತಾರೆ. ಈಗ ಹೇಳಿರೋದ್ರಿಂದ ನಾನು ಅವರಿಗೆ ಹೇಳಿದ್ದೀನಿ, ಇನ್ಮೇಲೆ ನಾನು ಅವ್ರನ್ನ ಕರ್ಕೊಂಡು ಬರುದಿಲ್ಲ, ಆ ಫುಡ್ ತರಿಸೋದು